श्री गणेशाय नमः। माता महालसा देवै नमः। लक्ष्मी वेंकटेशाय नमः। कृष्णाय नमः। शारदा माते नमः। गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेद व्यासाय नमः। भारती सरस्वती वायु ब्रह्म लक्ष्मी मूल नारायण वासुदेवाय नमः। नम्मम्मा शारदे उमा महेश्वरी निम्मोळगिन न्यारम्मा कम्म गोलन वैरि सुतनाद सोंडिला एम्मय गणनाथने गणम्मा। नम्मम्मा शारदे उमा महेश्वरी निम्मोळगिन न्यारम्मा ಶಿವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ವಾಸಿದ ನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವ ರಮಣ ಗೋವಿಂದ ಗೋವಿಂದ. ಆಸ್ತಿಕ ಮಹಾಶಯರೇ, ನಿಮಗೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಸುಸಂದರ್ಭದಲ್ಲಿ ನನಗೆ ನನ್ನ ಕುಲದೇವಿಯಾದ ಮಹಾಲಸೆಯ ಕಥಾಶ್ರವಣ ಮಾಡಿಸುವ ಯೋಗವನ್ನು ಕೊಟ್ಟ, ಅವಕಾಶವನ್ನು ಕೊಟ್ಟ ದೈಜಿ ವರ್ಡಿನ ಸಮಸ್ತ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಶ್ರವಣ ಮಾಡಲಿಕ್ಕೆ ಸುನಾದ ನೀಡಲು ಬಂದ ಹಾರ್ಮೋನಿಯಂನಲ್ಲಿ ಶ್ರೀ ನಿತ್ಯಾನಂದ ನಾಯಕ್, ತಬಲಾದಲ್ಲಿ ವೈಭವ್ ಭಟ್ ಹಾಗೂ ತಾಳದಲ್ಲಿ ಮುಂಡಾಶಿ ಸಮರ್ಪೈ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮನ್ನು ಕಥಾಲೋಕಕ್ಕೆ ಕೊಂಡೊಯ್ಯುತ್ತಿದ್ದೇನೆ. ಶ್ರೀಮನ್ನಾರಾಯಣ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಅಷ್ಟ ಕಾರ್ಯಗಳನ್ನು ಮಾಡುವವನೇ ಶ್ರೀಮನ್ನಾರಾಯಣ. ಅವನ ನಂತರದ ಸ್ಥಾನ ಶ್ರೀ ಲಕ್ಷ್ಮೀದೇವಿಯದು. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗದಲ್ಲಿ ಪರಿಪೂರ್ಣ ನಾರಾಯಣ ಶ್ರೀ ಭೂ ದುರ್ಗಾ ಎಂಬ ಹೆಸರಿನಿಂದ ಪ್ರಕೃತಿಯನ್ನು ಕೈಯಲ್ಲಿ ತೆಗೆದುಕೊಂಡು ಲಕ್ಷ್ಮಿಯಿಂದಲೇ ಈ ಅಷ್ಟ ಕಾರ್ಯಗಳನ್ನು ಮಾಡಿಸುತ್ತಾನೆ ಎಂಬುದಾಗಿ ತಿಳಿಯಪಡಿಸಲಾಗಿದೆ. ಪರಮಾತ್ಮನೇ ಅನಂತ ಗುಣ ಅನಂತ ರೂಪ, ಸಮುದ್ರ ಮಥನ ಕಾಲದಲ್ಲಿ ಸಿಕ್ಕಿದ 14 ರತ್ನವನ್ನು ಹಂಚಿ ಸುರಾಸುರರ ಯುದ್ಧ ನಿಲ್ಲಿಸಿ ದೇವತೆಗಳನ್ನು ರಕ್ಷಿಸಲು ಮಾತ್ರವೇ ಅಲ್ಲ, ಒಮ್ಮೆ ಪರಮಾತ್ಮನ ಅನುದಿನ ಏಕಾಂತ ಸೇವೆ ಮಾಡುವ ಲಕ್ಷ್ಮೀದೇವಿ ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನ ಸೇವೆ ಮಾಡುತ್ತೀಯಳು ಏನು ಧನ್ಯಳು ಲಕ್ಷ್ಮಿ ಎಂಥ ಮಾನ್ಯಳು ಎಂಬುದಾಗಿ ಭಕ್ತ ಜನರು ಸ್ತುತಿಸುತ್ತಿದ್ದೇವಲ್ಲವೇ. ಅಂತಹ ಪ್ರತಿವ್ರತಾ ಶಿರೋಮಣಿ ಲಕ್ಷ್ಮೀದೇವಿಗೆ ಒಮ್ಮೆ ತೋರಿತಂತೆ ಭಗವಂತ ಹೇಗೆ ಪರಿಪೂರ್ಣನಾಗುತ್ತಾನೆ. ಅವನ ಬಳಿ ಸ್ತ್ರೀಯತ್ವ ಇಲ್ಲದ ಕಾರಣ ನನ್ನಿಂದಲೇ ಅವನು ಪರಿಪೂರ್ಣ ಎಂಬುದಾಗಿ ದೇವರಿಗೆ ಅಜ್ಞಾನ ಬರುವುದಂತಿಲ್ಲ, ಅದನ್ನು ಅಭಿಭವ ಎನ್ನುತ್ತಾರೆ. ಯಾರ ಬಳಿಯೂ ಅವಳು ಹೇಳಲಿಲ್ಲ, ಮನಸ್ಸಿನಲ್ಲಿ ಮಾತ್ರವೇ ತಿಳಿದುಕೊಂಡಿದ್ದು. ಆದರೆ ಎಲ್ಲರ ಮನಸ್ಸನ್ನು ಅರಿತ ಭಗವಂತ
ಇವಳ ಅಜ್ಞಾನವನ್ನು ದೂರ ಮಾಡಲು ಸುಗ ಸಮುದ್ರ ಮಥನದಲ್ಲಿ ಸಿಕ್ಕಿದ ರತ್ನಗಳನ್ನು ಹಂಚಿ ದೇವತೆಗಳನ್ನು ರಕ್ಷಿಸಲು ಸುಗ ತಾನೇ ಸ್ವಯಂ ಸ್ತ್ರೀ ರೂಪ ಧಾರಣೆ ಮಾಡುತ್ತಾನೆ, ಮೋಹಿನಿ ರೂಪವನ್ನು ಧರಿಸುತ್ತಾನೆ. ಇದನ್ನು ನೋಡಿದ ಲಕ್ಷ್ಮೀ ದೇವಿ ಯಾವಾಗ ಬೇಕಾದರೂ ಆವಾಗ ಭಗವಂತ ಸ್ತ್ರೀ ರೂಪ ಪಡೆಯುವುದಾದರೆ ನನ್ನಿಂದ ಅವನಿಗೇನೂ ಆಗಬೇಕಾದಿಲ್ಲ, ಅವನಿಂದಲೇ ನಾನು ರಮಾ ಎಂಬುದಾಗಿ ತಿಳಿಯುತ್ತಾಳೆ. ಈ ಸ್ತ್ರೀ ರೂಪವೇ ಮೋಹಿನಿ ನಾಮಾಂಕಿತವಾಗಿ ಮುಂದೆ ಮಹಾಲಸ ನಾರಾಯಣಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯುತ್ತಾಳೆ. ಶ್ರೀಮನ್ನಾರಾಯಣನ ಮೋಹಿನಿ ರೂಪ ಮಹಾಲಸ ಹೇಗಾಯಿತು, ಈ ಹೆಸರು ಬರಲು ಕಾರಣವೇನು, ಮಹಾಲಸೆಯು ಎಲ್ಲೆಲ್ಲ ಪ್ರಸಿದ್ಧಿಯಾಗಿದ್ದಾಳೆ, ಭಕ್ತರನ್ನು ಹೇಗೆ ರಕ್ಷಣೆ ಮಾಡಿದ್ದಾಳೆ ಎಂಬ ವಿಚಾರವನ್ನು ಇಲ್ಲಿ ಕಾಲಾವಕಾಶವಿಲ್ಲದ ಕಾರಣ ಸಂಕ್ಷಿಪ್ತವಾಗಿ ಶ್ರವಣ ಮಾಡಿ ಪುನೀತರಾಗೋಣವಂತೆ. ಶ್ರೀ ಮಹಾಲಸ ನಾರಾಯಣಿಗೆ ಜೈ. ಮಹಾಲಸ ಅರ್ಥಾತ್ ಅದು ಉತ್ತಮವಾದ ಸ್ಥಾನ, ಉನ್ನತ ಸ್ಥಾನ ಎಂಬುದಾಗಿ ಹೇಳಲ್ಪಟ್ಟಿದೆ. ಇದು ಗೋಮಾಂತಕದ ವರ್ಣೆಯಲ್ಲಿ ಎತ್ತರದ ಒಂದು ಗುಡ್ಡ ಇದೆ, ಆ ಗುಡ್ಡಕ್ಕೆ ಮಹಾಲಸ ಎಂಬ ಹೆಸರಿದೆ. ಸಮುದ್ರ ಮಥನ ಕಾಲದಲ್ಲಿ ಮೋಸದಿಂದ ಅಮೃತವನ್ನು ಸೇವಿಸಿದ ರಾಹುವನ್ನು ನೋಡಿದ ಮೋಹಿನಿ ವಿಷ್ಣು ರೂಪಿಯಾಗಿ ಚಕ್ರಧಾರಿಯಾಗಿ ರಾಹುವಿನ ರುಂಡವನ್ನು ಕತ್ತರಿಸಿ ಆ ಮುಂಡವನ್ನು ತಂದು ಆ ಮಹಾಲಸ ಗುಡ್ಡೆಯ ಮೇಲೆ ಮಲಗಿಸಿ ಕಾಲಿನಿಂದ ಒತ್ತಿ ಅವನು ಸೇವಿಸಿದಂತಹ ಅಮೃತವನ್ನು ಹೊರಗೆ ಕಕ್ಕುತ್ತಾಳೆ. ಹಾಗಾಗಿ ಈ ಮೋಹಿನಿ ರೂಪಕ್ಕೆ ಮಹಾಲಸ ಎಂಬ ಹೆಸರು ಬಂದಿದೆ. ಅದೇ ರೀತಿ ನಾರಾಯಣನ ಏಕೈಕ ಸ್ತ್ರೀ ರೂಪವಾದ್ದರಿಂದ ಇವಳನ್ನು ನಾರಾಯಣಿ ಎಂದು ಕರೆಯುತ್ತಾರೆ. ಹೀಗೆ ಈ ಮೋಹಿನಿ ರೂಪವು ಮಹಾಲಸ ನಾರಾಯಣಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಈ ಸ್ತ್ರೀರೂಪ ಭಗವಂತನ ಏಕೈಕ ಸ್ತ್ರೀರೂಪ. ನವರಾತ್ರಿಯಲ್ಲಿ ಪೂಜಿಸುವ ನವ ದುರ್ಗೆಯು ಶ್ರೀಲಕ್ಷ್ಮಿಯ ಎಲ್ಲ ಅವತಾರವನ್ನೂ ಒಳಗೊಂಡಿದ್ದಾಳೆ ಶ್ರೀ ಮಹಾಲಸ ನಾರಾಯಣಿ. ಯಾವುದೇ ಶುಭ ಕಾರ್ಯದಲ್ಲಿ ನಾವು ಮೊತ್ತ ಮೊದಲಾಗಿ ಸ್ತುತಿಸುವುದು ಯಾರನ್ನು? ಶುಕ್ಲಾಂಬರಧರಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಜಾಯತೆ ಎಂಬುದಾಗಿ ಗಣೇಶನ ಸ್ಮರಣೆ ಮಾಡಿದ ನಂತರವೇ ನಾವು ಸ್ಮರಣೆ ಮಾಡುವುದು ಮಹಾಲಸೆಯನ್ನು. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರೀ ನಾರಾಯಣಿ ನಮೋಸ್ತುತೆ ಮಾಲಸ ನಾರಾಯಣಿ ನಮೋಸ್ತುತೆ ಮಾಲಸ ನಾರಾಯಣಿ ನಮೋಸ್ತುತೆ. ಇಂತಹ ಮಹಿಮಳಾದ ಮಹಾಲಸೆಯ ಚರಿತೆಯನ್ನು ನಾವು ನೀವು ಕೇಳಿ ಪುಣ್ಯ ಸಂಪಾದನೆ ಮಾಡೋಣವಂತೆ. ಕೇಳಿರಿ ಚರಿತೆ ಮಾಲಸೆಯ, ಕೇಳಿ ಪೂರ್ವಜರು ಧನ್ಯತೆ ಪಡೆದರು, ಕೇಳಿ ಪೂರ್ವಜರು ಧನ್ಯತೆ ಪಡೆದರು, ಕೇಳಿರಿ ಚರಿತೆ ಮಾಲಸೆಯ, ಕೇಳಿರಿ ಚರಿತೆ ಮಾಲಸೆಯ. ಯಜ್ಞನಾಮದ ಜಮ ದಗ್ನೀತನಯ ಹರಿ ಯಜ್ಞಾಂತರ್ಗತ ಪರಶುರಮಾನ ಆಜ್ಞೆಯಿಂದಲೇ ಬಂದು ಸಾರಸ್ವತರು ಆಜ್ಞೆಯಿಂದಲೇ ಗೋಮಾಂತಕಕ್ಕೆ ಬಂದು ಕೇಳಿರಿ ಚರಿತೆ ಮಾಲಸೆಯ, ಕೇಳಿರಿ ಚರಿತೆ ಮಾಲಸೆಯ. ವೈದಿಕ ಪರಂಪರೆ ರಕ್ಷಣೆಗೋಸ್ಕರ ಜಮದಗ್ನಿ ಮಹರ್ಷಿಯ ಮಗ ಪರಶುರಾಮ ಸಾರಸ್ವತ ಕುಲದಲ್ಲಿ ಜನ್ಮ ತಾಳಿದ್ದಾನೆ. ಅವನ ಅಪ್ಪಣೆಯಂತೆ ಸರ್ವ ಜ್ಞಾನಿ ಸಾರಸ್ವತರು ಗೋಮಾಂತಕಕ್ಕೆ ಬಂದು ನೆಲೆಸಿದ್ದಾರೆ. ಎಲ್ಲರಿಗೂ ಆಯಾಯ ದೇವರನ್ನು ಕೊಟ್ಟು
ನಾರಾಯಣಿ ಸ್ವರೂಪಿಯಾದ ಮಹಾಲಸೆಯನ್ನು ತಾನೇ ನಿಂತು ಪರಶುರಾಮ ಪ್ರತಿಷ್ಠೆ ಮಾಡಿದ್ದಾನೆ. ಆ ಯಾಯ ದೇವರಿಗೆ ಆ ಯಾಯ ಸ್ಥಾನವನ್ನು ನೀಡಿದ್ದಾನೆ. ಮಾಂಗಿರೀಶ ಮಹಾಲಕ್ಷ್ಮಿ ಮಹಾಲಸ ಮಹಾಲಸ ಮಾಂಗಿರೀಶ ಮಹಾಲಕ್ಷ್ಮಿ ಮಹಾಲಸ ನಾಗೇಶ ಮಹಾದೇವ ಶಾಂತ ದುರ್ಗ ರಾಮನಾಥ ಕಾಮಾಕ್ಷಿ ಸಹಿತ ಶುಭ ರಾಮನಾಥ ಕಾಮಾಕ್ಷಿ ಸಹಿತ ಶುಭ ನಾಮ ಸಪ್ತ ಕೋಟೀಶ್ವರ ಭಜಕರ ನಾಮ ಸಪ್ತ ಕೋಟೀಶ್ವರ ಭಜಕಾರ ಕೇಳಿರಿ ಚರಿತೆ ಮಾನಸೆಯ ಶ್ರೀ ಮಹಾಲಸಾ ದೇವಿ ನಾರಾಯಣಿ ಕೀ ಜೈ. ಸ್ಕಂದ ಪುರಾಣದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಭಾರ್ಗವ ರಾಮನೇ ಎಲ್ಲ ದೇವರನ್ನು ಆರಾಧನೆಗಾಗಿ ದಯಪಾಲಿಸಿದ್ದಾನೆ. ಈ ರೀತಿಯಾಗಿ ಸಾತ್ವಿಕ ಬ್ರಾಹ್ಮಣರು ಯಾಗ ಯಜ್ಞ ಮಾಡಿ ಪುನೀತರಾಗಿದ್ದಾರೆ. ಬಹಳ ವರ್ಷಗಳೇ ಸಂದಿವೆ. ಒಮ್ಮೆ ಈ ಬ್ರಾಹ್ಮಣರಿಗೆ ಒಂದು ಲೌಕಿಕ ಅಪೇಕ್ಷೆ ಉಂಟಾಯಿತು. ಏನದು? ತಮಗೆ ತಮ್ಮದೇ ಆದ ಒಂದು ನಗರ ಬೇಕು ಎಂಬುದಾಗಿ ಪರಶುರಾಮನ ಪ್ರೀತ್ಯರ್ಥ ಒಂದು ಜ್ಯೋತಿಷ್ಠೋಮ ಯಾಗವನ್ನು ಅವರು ಕೈಗೊಂಡಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಈ ಯಾಗವನ್ನು ಮಾಡುತ್ತಿರುವಾಗ ಪರಶುರಾಮನು ಪ್ರತ್ಯಕ್ಷನಾಗಿದ್ದಾನೆ. ವಿಪ್ರರೇ, ನಿಮಗೇನು ಬೇಕು ಎಂಬುದಾಗಿ ಕೇಳಿದಾಗ, ಸ್ವಾಮಿ, ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆಗಾಗಿ ನಮ್ಮದೇ ಆದ ಒಂದು ನಗರಿ ಬೇಕಾಗಿದೆ ಎಂದಾಗ, ನೀನು ಸಮರ್ಥನಿದ್ದಿ ಮಾಡು ಎಂಬುದಾಗಿ ಕೇಳಿಕೊಂಡಾಗ ಭಾರ್ಗವ ರಾಮ ವರುಣನ ಕುರಿತು, ವರುಣ, ಇಲ್ಲೊಂದು ಸುಂದರ ನಗರಿಯನ್ನು ನೀನು ನಿರ್ಮಾಣ ಮಾಡು, ಆ ನಗರಿಗೆ ನಿನ್ನ ಹೆಸರೇ ಇಡುತ್ತೇವೆ, ವರುಣಾಪುರ ಎಂಬುದಾಗಿ ಎಂದಾಗ, ವರುಣ ಜಲಾಧೀಶನ ಅಪ್ಪಣೆಯನ್ನು ಪಡೆದು ವಿಶ್ವಕರ್ಮನನ್ನು ಕರೆದುಕೊಂಡು ಸುಂದರ ನಗರಿಯನ್ನು ಒಂದು ತಯಾರಿಸುತ್ತಾನೆ. ಹೇಗಿತ್ತು ಆ ನಗರಿ? ರತ್ನ ಜಟಿತ ಮಹಾ ಅರಮನೆಯು ಅತ್ಯಮೂಲ್ಯ ರತ್ನ ಭಂಡಾರವು ಸುರಪುರ ಸಮ ಶೋಭಮಯ ನಗರ ನಿರ್ಮಾಣ ಮಾಡಿದರು ಸಕಲ ಸುಖ ಸಾರ ಯಜ್ಞ ಯಾಗ ಮಂಟಪ ಮಹಾದ್ವಾರ ಯಜ್ಞಶೀಲ ಮುನಿ ವಸತಿ ವಿಹಾರ ಮಣಿಮಯ ರತ್ನ ಭವದತ್ತಮಯ ಭಿತ್ತಿ ಪರಮ ವೈಭವ ಸಂಭಾವ ಸೂಕ್ತಿ ಉನ್ನತ ಯಜ್ಞ ಭೇದ ನಿರ್ಮಾಣ ಸನ್ನತಾಂಕ ಕರಿ ಸುಖಾಸಾನ ಧರ್ಮ ಸಭಾ ಮಂಟಪ ಸಂಯಮ ಕರ್ಮಯೋಗಿ ದಂಪತಿ ರಮಣೀಯ ಸಂಪತ್ತಿನ ಸರ್ವಾಂಗ ಸುಂದರ ಉನ್ನತ ನೂತನ ಶಿಲ್ಪ ಶೃಂಗಾರ ವರ್ಣಾಪುರ ನಾಮ ಜನಗಣ ಸ್ಮರಣ ಮಾತ್ರ ಪಾಪ ಪರಿಹರಣ ಮೂಲ ನಾರಾಯಣ ಮಹಿಮಾ ಕೇಳಿರಿ ಮೂಲ ಪುರುಷನ ಕರಿಮಾ. ಇಂತಹ ಸುಂದರ ನಗರಿಯಲ್ಲಿ ವಿಪ್ರರು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಬಹುಕಾಲ ಕಳೆದರು. ವೈಶಾಖ ಮಾಸದ ನವಮಿ ಶುಕ್ರವಾರ ಮೊದಲುಗೊಂಡು ಒಂದು ವಾರದವರೆಗೆ ಅವರು ಒಂದು ರಾಮೋತ್ಸವವನ್ನು ಆಚರಿಸಿದ್ದಾರೆ. ಅದೇ ಸಮಯಕ್ಕೆ ಚಂಡಾಸುರನೆಂಬ ದೈತ್ಯನೊಬ್ಬ ಇವರ ಯಾಗ ಯಜ್ಞಗಳನ್ನು ನಾಶ ಮಾಡಿ ಜನರಿಗೆ ನಾನಾ ಥರದ ಹಿಂಸೆ ಕೊಟ್ಟು ಅನೇಕ ಉಪಟಳವನ್ನು ಕೊಟ್ಟಾಗ ಸಹಿಸಲಾರದೆ ಪ್ರಾಣ ಭಯದಿಂದ ಭಕ್ತರು ಪರಶುರಾಮನ ಮೊರೆ ಹೋಗಿದ್ದಾರೆ. ಶ್ರೀರಾಮ ರಾಮ ಭಾರ್ಗವ ರಾಮ ರಾಮ ಶ್ರೀರಾಮ ರಾಮ ಪರಶುರಾಮ ಶ್ರೀರಾಮ ರಾಮ ಕುಲತಿಲಕ ರಾಮ 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 ಪ್ರತ್ಯಕ್ಷನಾಗಿದ್ದಾನೆ. ಹೇ ವಿಪ್ರರೇ, ನನ್ನ ಧ್ಯಾನವನ್ನೇಕೆ ಮಾಡುತ್ತಿದ್ದೀರಿ? ನಿಮಗೆ ಆರಾಧನೆಗೆ ಮಹಾಲಸೆಯನ್ನು ಕೊಟ್ಟಿದ್ದೇನೆ, ನನ್ನದೇ ರೂಪ ಅವಳು, ಅವಳನ್ನು ಭಜಿಸಿರಿ ಎಂಬುದಾಗಿ ಹೇಳಿದದ್ದು ಮಾತ್ರಲ್ಲ, ಪ್ರಾರ್ಥ ಪ್ರದೋಷ ಪೂರ್ವಾನ್ನ ಮಧ್ಯಾಹ್ನ ಅಪರಾಹ್ನ ಸಾಯಂಕಾಲ ರಾತ್ರಿ ಮಧ್ಯರಾತ್ರಿ ಅಪರಾತ್ರಿ ಹೀಗೆ ಒಂಬತ್ತು ವೇಳೆಯಲ್ಲಿ ಅವಳ ಒಂಬತ್ತು ನಾಮಗಳು ಆದಿಶಕ್ತಿ ಮಹಾಮಾಯಾ ಮೂಲ ಪ್ರಕೃತಿ ಈಶ್ವರಿ ಗಂಧದ್ವಾರ
ದುರಾದೃಷ್ಟ ನಿತ್ಯ ಪುಷ್ಟ ಕರೀಷಿಣಿ ಮತ್ತು ಶ್ರೀದೇವಿ ಹೀಗೆ 9 ಹೆಸರಿನಿಂದ ಅವಳನ್ನು ಪೂಜಿಸಿರಿ ಮಾತ್ರವೇ ಅಲ್ಲ ಅವಳಿಗೆ 24 ನಾಮಗಳಿವೆ ದುರ್ಗಾ ಭದ್ರಕಾಳಿ ವಿಜಯ ವಿಮಲಾ ಮಾಧವಿ ಕನ್ನಿಕಾ ದಂಡಿಕಾ ಕುಮುದಾ ಕೃಷ್ಣ ಶಾರದಾ ಅಂಬಿಕಾ ಮಾಯಾ ಶಾಂತ ಮಹಾಲಸಾ ಮಹಾಯೋಗಿನಿ ವೈಷ್ಣವಿ ನಾರಾಯಣಿ ಕಾತ್ಯಾಯಿನಿ ಬಾಲದುರ್ಗಾ ಯೋಗ ನಿದ್ರಾ ಮೋಹಿನಿ ಕಾಲರಾತ್ರಿ ಸರ್ವದೇವ ನಮಸ್ಕೃತ್ಯ ಭಾರತೀ ಹೀಗೆ ಈ 24 ನಾಮದಿಂದ ಅವಳನ್ನು ಸ್ತುತಿಸಿರಿ ನಿಮ್ಮ ರಕ್ಷಣೆ ಮಾಡುತ್ತಾಳೆ ಅವಳು ಎಂಬುದಾಗಿ ಹೇಳಿದಾಗ ಭೀತರಾದ ಜನ ಅವಳ ಸ್ತುತಿ ಮಾಡುತ್ತಾರೆ ಕಾಪಾಡೋ ತಾಯೆ ಹೇ ಜಗಜ್ಜನನಿ ವಿಷ್ಣು ರೂಪಿ ಮಹಾಮಾಯಿ ಜಗಜ್ಜನನಿ ಮಹಾಲಸಾದೇವಿ ಕೀ ಜೈ ವರುಣಾಪುರವಾಸಿನಿ ವರದಾಯಿನಿ ವರುಣಾಪುರವಾಸಿನಿ ಚರಾಚರಾತ್ಮಿಕೆ ತ್ರಿಭುವನ ಜನನಿ ಚರಾಚರಾತ್ಮಿಕೆ ತ್ರಿಭುವನ ಜನನಿ ವರುಣಾಪುರವಾಸಿನಿ ವರದಾಗಿನಿ ವರುಣಾಪುರವಾಸಿನಿ ತ್ರಿಗುಣಾತ್ಮಿಕೆ ತ್ರೈಲೋಕ್ಯ ಕುಟುಂಬಿನಿ ತ್ರಂಬಕೆ ತಾಪತ್ರಯ ನಿವಾರಿಣಿ ಶರಣಾಗತ ಪರಿಪ್ರಾಣ ಪರಾಯಣಿ ಪರಮಾನಂದಮಯಿ ಸನಾತನಿ ಪರಮಾನಂದಮಯಿ ಸನಾತನಿ ಹೇ ವಿಷ್ಣು ರೂಪೆ ಮಹಾಲಸ ನಾರಾಯಣಿ ಕಾಯು ಕಾಯು ಸುರವರ ಪೋಷಿಣಿ ಅಸುರಮರ್ದಿನಿ ಸುರವರ ಪೋಷಿಣಿ ಚರಣಾಗುಣ ಕಿರಣೋಜ್ವಲೆ ಸುಮನಿ ಚರಣಾಗುಣ ಕಿರಣೋಜ್ವಲೆ ಸುಮನಿ ಪರಬ್ರಹ್ಮ ಶ್ರೀ ಮೂಲ ನಾರಾಯಣಿ ಪರಬ್ರಹ್ಮ ಮಾತಾ ಮಹಾಲಸಾ ದೇವಿ ಕೀ ಜೈ ಸ್ತೋತ್ರ ಮಾಡುತ್ತಿದ್ದಾರೆ ವಿಪ್ರರು ಪ್ರಸನ್ನಳಾಗಿದ್ದಾಳೆ ಮಾತೆ ಓಂಕಾರ ರೂಪ ನಿತ್ಯಾಶ್ಚ ನಯನಾನಂದ ರೂಪಿಣಿ ವಿಷ್ಣು ಮೂರ್ತಿ ರಜಾದೇವಿ ಮೋಹಿನಿ ಮಹಾಲಸಾ ಸರ್ವದೇವಮಯಿ ದೇವಿ ದುರ್ಗಾ ಪರಮೇಶ್ವರಿ ಎಂಬುದಾಗಿ ಚಿಸುತ್ತಿದ್ದಾರೆ ಸಂತುಷ್ಟಳಾದ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ ಅಭಯ ನೀಡಿ ವಿಪ್ರರಿಗೆ ದೇವಿ ಮಾಲಸೆ ಅಭಯ ನೀಡಿ ವಿಪ್ರರಿಗೆ ದೇವಿ ಮಾಲಸೆ ಶುಭದಾಯಿನಿ ಸುಖಭಾಷಿಣಿ ದೇವಿ ಮಾಲಸೆ ಶುಭದಾಯಿನಿ ಸುಖಭಾಷಿಣಿ ವಿಷ್ಣು ಮಾಯೆ ಅಭಯ ನೀಡಿ ವಿಪ್ರರಿಗೆ ದೇವಿ ಮಾಲಸೆ ಚಂಡಾಸುರ ರುಂಡ ಛೇದ ಮಾಡಿ ದೇವಿಯು ಹಸ್ತದಲ್ಲಿ ತಂದಳವಳು ಸುರನ ರುಂಡವು ಮಂದಿರಕ್ಕೆ ಬಂದಳವಳು ಮಹಾರೂಪವು ಚಂಡು ಶಾಂತಗೊಳಿಸಿದರು ಭಕ್ತ ಜನತೆಯು ಅಭಯ ನೀಡಿ ಅಭಯ ನೀಡಿ ಅಭಯ ನೀಡಿ ವಿಪ್ರರಿಗೆ ದೇವಿ ಮಾಲಸೆ ಅಭಯ ನೀಡಿ ಭಕ್ತರಿಗೆ ದೇವಿ ಮಾಲಸೆ ದೇವಿ ಮಾಲಸೆ ಮಹಾಮಾಯೆ ಮಹಾಲಸಾ ದೇವಿ ನಾರಾಯಣಿ ಕೀ ಜೈ ಮಾರ್ಗಶಿರ ಶುಕ್ಲ ಸೃಷ್ಟಿ ದೇವಿಯು ಚಂಡಾಸುರನ ರುಂಡವನ್ನು ಕತ್ತರಿಸಿ ವಧೆ ಮಾಡಿ ರುಂಡ ಸಹಿತಳಾಗಿ ಮಂದಿರ ಪ್ರವೇಶ ಮಾಡಿದ್ದಾಳೆ ಘೋರ ರೂಪ ಇದೇ ದಿನ ಚಂಪಾ ಸೃಷ್ಟಿ
ಚಂಡಾಸುರನ ವಧೆ ಮಾಡಿದ ಪುಣ್ಯ ದಿನ ಎಂಬುದಾಗಿ ಭಕ್ತರು ಸ್ಮರಣೆ ಮಾಡುತ್ತಾರೆ. ಆ ದಿನ ಯಾರು ಅವಳ ಆರಾಧನೆ ಮಾಡುತ್ತಾರೋ, ಅವಳನ್ನು ಯಾರು ಪೂಜೆ ಮಾಡುತ್ತಾಳೋ, ಅವರ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಲಭಿಸುತ್ತದೆ ಎಂಬುದಾಗಿ ನಮೋ ದೇವಿ ಜಗದ್ದಾತ್ರಿ ಸೃಷ್ಟಿ ಸ್ಥಿತ್ಯಂತಕಾರಿಣಿ ವಾಮಸ್ಯ ಶರಣಂ ಯಾತ ಚಂಡಾಸುರ ಭಯಾಗ್ರತಾ. ಜನರು ಜಯಕಾರ ಮಾಡಿ ದೇವಿಯನ್ನು ಶಾಂತಗೊಳಿಸಿದ್ದಾರೆ. ಭಕ್ತರ ರಕ್ಷಣೆ ಮಾಡಿ ಅವರ ಸೇವೆಯಿಂದ ಸಂತುಷ್ಟಳಾದ ದೇವಿಯನ್ನು ಆರಾಧನೆ ಮಾಡುತ್ತಾ ಬಹುಕಾಲ ವೈಭವದಿಂದ ನಡೆದಿದೆ ಅಲ್ಲಿ ಕಾಲ ಮಹಿಮೆ. ಯಾರಿಂದಲೂ ಏನು ಮಾಡಲೂ ಆಗುವುದಿಲ್ಲ. ಪ್ರಳಯಾಂತಕ್ಕೆ ಬಂದಿದೆ ವರ್ಣಾಪುರಿಗೆ. ಇಡೀ ಊರೇ ಸ್ಮಶಾನ ಸದೃಶವಾಗಿದೆ. ದೇವಿ ತನ್ನ ಸ್ಥಾನವನ್ನು ಕಂಡುಕೊಂಡಿದ್ದಾಳೆ. ವರ್ಣಾಪುರದಿಂದ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಸಿಕ್ಕಳಾದ ದೇವಿ ನೇಪಾಳ ರಾಜನ ಕುಲದೇವಿಯಾಗಿ ಪ್ರಸಿದ್ಧಳಾಗಿದ್ದಾಳೆ. ರಾಜಕುಲ ದೇವತಾ ಮಾತಾ, ರಾಜಕುಲ ದೇವತಾ ಮಹಾಲಸಾ ಮೋಹಿನಿ ಜಗದಾತಾ, ಮಹಾಲಸಾ ಮೋಹಿನಿ ಜಗದಾತಾ ರಾಜಕುಲ ದೇವತಾ ಮಾತಾ, ರಾಜಕುಲ ದೇವತಾ. ನೇಪಾಳ ನೃಪತಿ ನೇವಾಸಿ ಕೋಯತಿ, ನೇಪಾಳ ನೃಪತಿ ನೇವಾಸಿ ಕೋಯತಿ ಕೃಪಾ ಪಾತ್ರಳಾದ್ಲು ಆಸುಕೃತಿ, ಜಪ ಕುಸುಮ ಸಂಕಾಷ್ಟಾಹಿ ಜನ್ಮಹಿ ಅಪಾರ ಮಹಿಮಾ ನದಿಯಲ್ಲಿ ಸ್ಥಿತಳಾಗಿ ನೇಪಾಳ ರಾಜನ ಕುಲದೇವಿಯಾಗಿ ಮೋಹಿನಿ ರಾಜ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗಿದ್ದಾಳೆ. ಒಮ್ಮೆ ಅಲ್ಲಿಗೆ ಪ್ರಹರಾ ನದಿಯ ದಡದಲ್ಲಿರುವ ಟಿಜೋಳಿಯಿಂದ ಒಂದು ಭಕ್ತ ಮಂಡಳಿಯು ದೇವಿಯ ದರ್ಶನಕ್ಕಾಗಿ ಬಂದಿದೆ. ದೇವಿಯ ದಿವ್ಯ ರೂಪವನ್ನು ನೋಡಿದ ಆ ಮಂಡಳಿಯಲ್ಲಿರುವ ಒಬ್ಬ ಯತಿ ತಾನು ಹಿಂತಿರುಗಿ ತನ್ನ ಊರಿಗೆ ಹೋಗದೆ ಆ ದೇವಿಯ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಬಹುಕಾಲ ಮಾಡಿದನು. ಒಮ್ಮೆ ಆ ದೇವಿ ಅವನ ಕನಸಿನಲ್ಲಿ ಬಂದು ಹೇಳಿದಳು, ಮಗು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ಸೇವೆಯನ್ನು ನಾನು ಸ್ವೀಕರಿಸಿದ್ದೇನೆ. ಆದ್ದರಿಂದ ತುಂಬ ವರ್ಷಗಳಾಗಿವೆ, ನೀನು ನಿನ್ನ ಊರಿಗೆ ಹೋಗು, ನಾನು ನಿನ್ನೊಂದಿಗೆ ನಿನ್ನ ಊರಿಗೆ ಬರುತ್ತೇನೆ, ನೀನು ಅಲ್ಲಿ ನನ್ನನ್ನು ಆರಾಧನೆ ಮಾಡು ಎಂಬುದಾಗಿ ಈ ಯತಿಯು ಕಲಶದಲ್ಲಿ ಬಿಂಬವನ್ನು ಇಟ್ಟುಕೊಂಡು ಅವಳು ಹೇಳ್ತಾಳೆ, ನೀನು ಮುಂದೆ ಹೋಗ್ತಾ ಇರು, ಹಿಂದೆ ತಿರುಗಿ ನೋಡಬೇಡ, ನನ್ನ ಕಾಲಿನ ನೂಪುರದ ಗೆಜ್ಜೆಯ ಶಬ್ದ ನಿನಗೆ ಕೇಳಿಸ್ತದೆ, ಆ ಶಬ್ದ ಎಲ್ಲಿ ನಿಲ್ಲುತ್ತದೋ ಅಲ್ಲಿ ನನಗೊಂದು ಮಂದಿರವನ್ನು ಕಟ್ಟಿ ಪೂಜೆ ಮಾಡು ಎಂಬುದಾಗಿ ಆಜ್ಞೆ ಕೊಟ್ಟಿದ್ದಾಳೆ. ಯತಿ ಹೊರಟಿದ್ದಾನೆ. ಕಲಶದಲ್ಲಿ ಬಿಂಬವನ್ನು ತುಂಬಿಕೊಂಡು ಹಿಂದೆ ಝಲ್ 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 ಎನ್ನುವ ದೇವಿಯ ನೂಪುರದ ಸದ್ದು ಕೇಳುತ್ತಿದೆ. ಯಾವಾಗ ಪ್ರಹರಾ ನದಿಯ ದಡದಲ್ಲಿ ಆತ ತಲುಪಿದನೋ ಅಲ್ಲಿಗೆ ಆ ಶಬ್ದವು ನಿಂತಿದೆ. ಊರವರನ್ನೆಲ್ಲ ಕರೆದುಕೊಂಡು ಆ ಗ್ರಾಮಸ್ಥರಲ್ಲೆಲ್ಲ ಸೇರಿಸಿಕೊಂಡು ಅಲ್ಲೊಂದು ಮಂದಿರವನ್ನು ಕಟ್ಟಿ ವೈಭವಯುತವಾಗಿ ಸೇವೆಯನ್ನು ಮಾಡಿದ್ದಾನೆ ಆ ಯತಿ. ಹೀಗೆ ಬಹುಕಾಲ ಕಳೆದಾಗ ತ್ರಿಜೋಳಿಯಿಂದ ಒಬ್ಬ
ಸಾಧು ಅಲ್ಲಿಗೆ ಬಂದಿದ್ದಾನೆ. ದೇವಿಯ ರೂಪವನ್ನು ನೋಡಿ ಅನುದಿನವೂ ಅವಳ ಸೇವೆಯನ್ನು ಮಾಡಿದಾಗ ನೇವಾಸಿಯ ಭಕ್ತನಿಗೆ ಎನಿಸಿತು, ದೇವಿಗೆ ಒಬ್ಬ ಭಕ್ತ ಸಿಕ್ಕಿದ ಎಂಬ ಸಂತೋಷದಲ್ಲಿ ಅವನು ಸಮಾಧಿಯಸ್ಥನಾದ ಟಿಜೋಳಿಯ ಭಕ್ತನೊಂದಿಗೆ ದೇವಿ ಟಿಜೋಳಿಗೆ ಬಂದಿದ್ದಾಳೆ. ಮಂದಿರವನ್ನು ಕಟ್ಟಿ ಅವಳಿಗೆ ವೈಭವಯುತವಾಗಿ ಸೇವೆ ಪುನಸ್ಕಾರಗಳು ನಡೆದಿದೆ. ಮಹಾಮಾಯೇ ಮಹಾಲಸಾ ದೇವಿ ಕೀ ಜೈ. ಇಲ್ಲಿ ವೈಭವಯುತವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುವಾಗ ದೇವಿಯ ವೈಭವವನ್ನು ಕಂಡು ಸಹಿಸದ ಧರ್ಮಾಂಧ ಮ್ಲೇಚ್ಛರು ಮಂದಿರ ಆಕ್ರಮಣ ಮಾಡಿದ್ದಾರೆ. ಜನರಿಗೆ ನಾನಾ ರೀತಿಯ ಹಿಂಸೆ ಕೊಟ್ಟು ಮಂದಿರಕ್ಕೆ ಬೆಂಕಿ ಹಾಕಿದ್ದಾರೆ. ದೇವಿ ಉಡಿಸಿದ ಸೀರೆಯನ್ನು ಎಳೆದು ಅಪಮಾನ ಮಾಡಿದ್ದಾರೆ. ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ. ಭಕ್ತ ಜನರನ್ನು ಸಾಯಿಸಿದ್ದಾರೆ. ಯಾರಿಂದಲೂ ಏನೂ ಮಾಡದಿದ್ದಾಗ ಅವಳೇ ತನ್ನ ಮೂಲ ಸ್ಥಾನವಾದ ವರುಣಿಗೆ ಬಂದು ಅತ್ರಿ ಗೋತ್ರದ ಬ್ರಾಹ್ಮಣನ ಕನಸಿನಲ್ಲಿ ಬಂದು ನನಗೆ ಅಪಮಾನವಾಗಿದೆ, ನಾನಿಲ್ಲಿ ನಿಲ್ಲಲು ಬಂದಿದ್ದೇನೆ ಎಂಬುದಾಗಿ ನಗ್ನ ಕನ್ಯೆಯಾಗಿ ಬುಸುಗುಟ್ಟುವ ನಾಗಕನ್ಯೆಯಾಗಿತ್ತು ಕಂಡಳೋ. ಹೆದರಿದ ಬ್ರಾಹ್ಮಣ ಚಕ್ರಧಾರಿಯಾಗಿ ವಿಷ್ಣು ರೂಪಿಯಾಗಿ ಪ್ರಕಟಗೊಂಡಿದ್ದಾಳೆ. ಬ್ರಾಹ್ಮಣ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಾನೆ, ಹೇ ದೇವಿ ವಿಷ್ಣು ರೂಪಿ, ನಾನಿರುವುದು ವರ್ಣಾಪುರದ ಈ ಗುಡ್ಡೆಯ ಮೇಲೆ. ಇಲ್ಲಿ ದನ ಕರಗಳನ್ನು ಸಾಕಿ ಹಾಲು ಬೆಣ್ಣೆ ಮೊಸರುಗಳನ್ನು ಮಾರಿ ನಾನು ಜೀವನ ಮಾಡುತ್ತಿದ್ದೇನೆ. ಆದರೆ ಇಲ್ಲಿ ನೀರಿನ ಕೊರತೆ ಇದೆಯಮ್ಮ, ನಾವು ಕೆಳಗಿಳಿದು 106 ಮೈಲಿ ಹೋಗಿ ನೀರಿನ ದಾಹವನ್ನು ತೀರಿಸಿಕೊಂಡು ಸಂಜೆಗೆ ಮೇಲೆ ಬರುತ್ತೇವೆ. ನಿನ್ನ ಸೇವಾದಿಗಳನ್ನು ಹೇಗೆ ಮಾಡಲಿ ತಾಯಿ ಎಂದು ಬೇಡಿಕೊಂಡಾಗ ಪಾದಾಂಗುಷ್ಟ ಸ್ಪರ್ಶದೆ ಭೂಮಿಯಿಂದ ಉದ್ಭವಿಸಿದಳು ಗಂಗಾ. ದೇವಿಯು ತನ್ನ ಉಂಗುಷ್ಟದಿಂದ ಬಂಡೆಯ ಕಲ್ಲಿಗೆ ಸ್ಪರ್ಶ ಮಾಡಿದಳು, ಭೂಮಿಯಿಂದ ಗಂಗೆಯ ಉದ್ಭವವಾಗಿದೆ, ಊರೆಲ್ಲವೂ ನೀರಿನಿಂದ ತುಂಬಿದೆ. ಈ ನೀರು ನಿತ್ಯ ಕರ್ಮಗಳಿಗೆ ಮಾತ್ರವೇ ಅಲ್ಲ, ಅಲ್ಲಿ ಔಷಧಿ ರೂಪಿಯಾಗಿಯೂ ಅನೇಕ ವ್ಯಾಧಿಗಳನ್ನು ಶಮನಗೊಂಡಿಸಿದೆ. ಇದನ್ನು ಕಂಡ ಜನ ಭಕ್ತಿ ಪ್ರೇಮದಿಂದ ಸ್ಮರಿಸುತ್ತಿದ್ದಾರೆ. ಸಾಲಿಗ್ರಾಮ ಶಿಲೆಯಲ್ಲಿ ದೇವಿಯನ್ನು ಕೆತ್ತಿಸಿ ಪ್ರತಿಷ್ಠೆ ಮಾಡಲಾಗಿದೆ. ಜಗಜ್ಜನನಿ ಮಾತಾ ನಾರಾಯಣಿ ಕೀ ಜೈ. ಶ್ರೀಮನ್ನಾರಾಯಣನ ದಿವ್ಯ ರೂಪ ಆರಾಧನೆಗೆ ಪ್ರಾಪ್ತಿಯಾಯಿತು. ಬಹಳ ವಿಜೃಂಭಣೆಯಿಂದ ನಡೆಯುವ ಕಾರ್ಯಗಳೆಲ್ಲವೂ ದೇಶ ವಿದೇಶಗಳಲ್ಲಿ ಕೀರ್ತಿ ಪಡೆಯಿತು. ಹೀಗೆ ಅನೇಕ ಸಮಯವಾಗಿದೆ, ಮುಂದೇನಾಯಿತು ಶ್ರವಣ ಮಾಡೋಣವಂತೆ ಮುಂದಿನ ಪ್ರಸಾರದಲ್ಲಿ. ಲಕ್ಷ್ಮೀ ರಮಣ ಗೋವಿಂದ ಗೋ.